ದಿಯಾ ನೀ ಅಳಬೇಡ ಪ್ಲೀಸ್. ನಾನು ಹಾಗೆ ಅನ್ಕೊಳ್ತೀನಿ, ಆದ್ರೆ ನಮ್ಮ ಮಮ್ಮಿ ಪದೇ ಪದೇ ನನಗೆ ಕಾಲ್ ಮಾಡಿ ನೋವು ಕೊಡ್ತಾರೆ. ಅಲ್ಲ ಸಿಂಡ್ರಲ್ಲ, ನಿಮ್ಮ ಹೊಸಲಿ ಕಾಲ್ ಮಾಡಿದ್ರೆ ನಂಬರ್ ಚೇಂಜ್ ಮಾಡ್ಕೊಂಬಿಡು. ಪಪ್ಪ ಇದಕ್ಕೆ ಒಪ್ಪಲ್ಲ, ನನ್ನ ಹೆತ್ತಿದಾಳೆ ಅಂತ ಅವಳಿಗೆ ಮಾತಾಡೋ ರೈಟ್ಸ್ ಇದೆಯಂತೆ. ಚೈಲ್ಡ್ಹುಡ್ ಇಂದ ನನ್ನ ಒಂಟಿ ಮಾಡಿ ಹೊರಟೋದ್ಲು. ನಮ್ಗೆಲ್ಲ ವಿಷಯನೂ ಗೊತ್ತದಿಯ, ನಿಮ್ ಪಪ್ಪ ಎಲ್ಲ ವಿಷಯನೂ ಹೇಳ್ಯಾರ. ಯಾರ ಖರ್ಚಿಫ್ ಇದ್ರೆ ಕೊಡ್ರಿ. ಅಲ್ಲೋಡ ಪುಷ್ಪ, ಶರತ್ ತಗೊಂಡ್ರ ಬಾ 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 ಬಾ. ನಿನ್ನ ನೋಡುತ್ತಲಿದ್ರೆ ಕಣ್ಣಿನ ನೋಟ ತಿರುಗಿಸಿ ಬಿಡುವೆ, ಆ ನೋಟದ ಮೇಲೆ ರೆಪ್ಪೆಯನ್ನಿಟ್ಟು ಬಚ್ಚಿಡುತ್ತಿರುವೆ. ಕಾಣದೇ ಇರೋ ದೇವರನೇ ಕಣ್ಣಾಡರಿ ತುಂಬಿರುವೆ, ಕಣ್ಣಿನ ಎದುರೇ ನಾ ನಿಂತು ಕಾಣದೆ ಯೋಚಲುವೆ. ನೋಟ ಬಂಗಾರ ನೋಡ ನೋಡ, ನಮ್ ಮನೆ ಜೋಡಿಗಳು ಹೆಂಗ್ ಓಡ್ಲಿಕತ್ತ ನೋಡ. ಇನ್ನು ಸ್ವಲ್ಪ ದಿನದಾಗ ನಮ್ ಮನೆಗೆ ಒಂದು ಹಕ್ಕಿ ಬರ್ತಾಳ. ಯಾರು ಬರ್ತಾಳ? ಬರೀ ಬರಂಗಿಲ್ಲ, ಏ ಸ್ವಾಮಿ ಏ ಸ್ವಾಮಿ ಏ ಸ್ವಾಮಿ 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 ಅಂತ ಬರ್ತಾಳ. ನೀನ್ ಅಮ್ಮಿ ಅಮ್ಮಿ ಅಂತಿದ್ರೆ ನಿನ್ ಮನೆಯಕ್ಕಿನ ಆದಂಗೆ ಸ್ವಾಮಿ 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 ಅಂತಿದ್ರೆ ನನ್ ಯಜಮಾನಪ್ಪ ಅನ್ನೋ ಸಹಿತ ಸ್ವಾಮಿ ನನ್ ಸ್ವಾಮಿ ಹಿಂದೆ ಹಿಂದೆ ಹೆಜ್ಜೆ ಹಿಂದೆ ಹಿಂದೆ ಹೆಜ್ಜೆ ಇದ್ರೆ ಏಳು ಮನೆ ಯಾರಂಗಾಗಿದೆ ಸ್ವಾಮಿ ನಿನ್ ಪಕ್ಕ ಪಕ್ಕ ಕೂತ್ಕೊಂತಿದ್ದೆ ಪರಮೇಶ್ವರ ತಕ್ಕಿರಂಗೈತೆ ಸ್ವಾಮಿ ನೀ ಓದೋ ಗಾಡಿ ಕೆರೆಯ ಬಟ್ಟಿ ಓದಂಗೈತೋ ಸ್ವಾಮಿ ನನ್ ಸ್ವಾಮಿ 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 ಅನ್ಕೊಂಡು ಒಮ್ಮೆ ಡ್ಯಾನ್ಸ್ ಮಾಡ್ಲಿಕ್ಕೆ. ಆಹಾ ಶಶಾಕ, ನಮ್ಮ ಸಿಂಡ್ರೆಲಾ ಎಷ್ಟು ಚಂದ ಡ್ಯಾನ್ಸ್ ಮಾಡ್ಲಿಕ್ಕತ್ತಿದ್ಲು. ಅವಳು ಡ್ಯಾನ್ಸಿಗೆ ನೀನು ಅಷ್ಟನ್ನು ಚಂದಾಗ ಟಕ ತಕ ತಕ ಅಂತ ಕೊಡಿಲಿಕ್ಕತ್ತಿದ್ದಿ. ಆಹಾ, ನೀವಿಬ್ರು ಡ್ಯಾನ್ಸ್ ಮಾಡೋದು ನೋಡ್ತಿದ್ರ ನಿಮ್ಮಿಬ್ರು ರೊಮ್ಯಾನ್ಸ್ ಎಷ್ಟು ಚಲೋ ಕಾಣ್ತಿತ್ತು. ಅಲ್ಲೋ, ಅಷ್ಟು ಹೂಗಳ ಮಧ್ಯೆ ಈ ಸಗಣಿ ವಾಸನೆ ಎಲ್ಲಿಂದ ಬರ್ಲಿಕ್ಕದ ಗೊತ್ತಾಗ್ಬೋದಲ್ಲೋ. ಯಾಕಂದ್ರ ನೀ ಅದನ್ನ ತುಳಿದಿ ಕೆಳಗ್ ನೋಡು. ಅಯ್ಯಯ್ಯೋ, ಸಾಕ್ ಮಾಡ, ನೀ ಎಷ್ಟು ಕಣ್ಸ್ಕೊಂಡ್ರು ಅಷ್ಟೇ ಕುಕ್ಕಿ. ನನ್ನ ಮಗನ್ ತಗೋದೆ. ಯವ್ವಾ
ನಡುಕೋಟಿಯ ಎಲ್ಲಾ ಜೇನು ಹುಳುಗಳು ಒಂದ ಕಡೆಗೆ ಸೇರಿರಿ ಅಂತಂದ್ರ ವಿಚಾರ ಬಹಳ ಗಂಭೀರವಾಗಿರ್ಬೇಕಲ್ಲ. ಶಶಾಂಕ್ ಹೇಳದನ ಕರ್ದಿನ್ ದಾದಾ ಬರ್ತಾನಂತ. ಶಶಾಂಕನ್ನ ಕರೆದು ಬಿಟ್ಟು ಅವನಿಗೆ ಗೊಬ್ಬರ ಹಾಕಿ ಕಚ್ಚಕ ಪ್ಲಾನ್ ಮಾಡಿರಿ ಅಂದಂಗ ಆತು. ಕುಕ್ಕಿ ಸ್ವಲ್ಪ ಸೀರಿಯಸ್ ಆಗಿರ್ತೀನ ಅಣ್ಣ. ಅಷ್ಟೊಂದು ಸೀರಿಯಸ್? ಏನದು ಸೀರಿಯಸ್ ಮ್ಯಾಟ್ರ್? ಏನ್ ದಾದಾ, ಯಾವ್ದಾರ ಹೊಸ ವ್ಯವಹಾರಕ್ಕ ಕೈ ಹಾಕ್ಲಿಕ್ಕತ್ತೀರೇನ? ಹೌದಪ್ಪ. ಯಾವ್ದಾರ ರೊಕ್ಕ ಇನ್ವೆಸ್ಟ್ ಮಾಡ್ಲಿಕ್ಕತ್ತೀರಿ? ಹಾ, ಎಲ್ಲಾದ್ರೂ ಹಣನ ಹೂಡಿಕೆ ಮಾಡೋದಾದ್ರ ನನ್ ಕೇಳ್ರಿ, ಅದ್ರಾಗ ನನಗ ಅನುಭವ ಬಹಳ ಅದ. ಎಲ್ಲಿ ಹೆಂಗ್ ಹೂಡಬೇಕು ಅಂತ ನಾನು ನಿಮಗ ಮಾರ್ಗದರ್ಶನ ಕೊಡ್ತೀನಿ. ಏ ಕುಕಿ, ನಿನಗ ಒರಿಜಿನಲ್ ಧಾರವಾಡ ಪೇಡ ಎಲ್ಲಿ ಸಿಕ್ತದ? MM ಜೋಶಿ ಹಾಸ್ಪಿಟಲ್ ಎಲ್ಲದ? 3,000 ಮಠ ಎಲ್ಲದ? ನಾವು ಮಾರ್ಗನೇ ಗೊತ್ತಿಲ್ಲ. ನೀನು ಇದ್ರಾಗ ಮಾರ್ಗದರ್ಶನ ಕೊಡ್ತೀಯನ? ಮಾಮಲ ಸ್ವಲ್ಪ ಗಂಭೀರ ಅದಪ್ಪ. ನಾವು ರೊಕ್ಕಲ್ಲ, ಜೀವನ ಇನ್ವೆಸ್ಟ್ ಮಾಡಕತ್ತೀವಿ. ಅಂದ್ರ ನನ್ನ ಲಗ್ನದ ವಿಚಾರಣೆ ನಡ್ಲಿಕ್ಕತ್ತದ ಅಂತ ಆತು. ಬರೋಬ್ಬರಿ ಹೇಳ್ದ ನೋಡಿ ನನ್ ಮಗ. ನಿನ್ ಜೋಡಿ ಸ್ವಲ್ಪ ಮಾತಾಡದ ಶಶಾಂಕ. ಹಲೋ, ನಿನಗೂ ಸಂಸಾರ ಮಾಡೋ ವಯಸ್ಸಾತು, ಎಷ್ಟ್ ದಿವಸದಿಂದ ಮುಂದಾಕ್ತಿ? ಅದಕ್ಕ ನಾವೆಲ್ಲಾ ಸೇರಿ ನಿನ್ ಲಗ್ನ ಮಾಡೋ ತೀರ್ಮಾನ ಮಾಡಿವಿ. ಅಲ್ಲ, ನಮ್ ಅರಿವಿಗೆ ಬರದ ಈ ವಿಚಾರ ಎಲ್ಲ ಹೆಂಗ್ ಕುಡ್ಕೋತ? ಶಶಾಂಕ, ನಿನ್ ಮನಸ್ನಾಗ ಯಾವ್ದಾದ್ರು ಹುಡುಗಿಯದ ಅನುಮತ ಹೇಳ್ಬಿಡು. ನಾ ಯಾವ ಹುಡುಗಿನೂ ಇಷ್ಟಪಟ್ಟಿಲ್ಲ. ನಿನ್ ಮನಸ್ನಾಗ ಯಾವ್ದು ಹುಡುಗಿ ಇಲ್ಲ ಅಂದ್ಮೇಲೆ ನಿನ್ಗ ಸರಿ ಜೋಡಿನ ನಾವು ಗೊತ್ತು ಮಾಡ್ತೀವಿ. ಶಶಾಂಕ, ನಮ್ ಮನ್ಯಾಗ ಎಲ್ಲಾರ ಲಗ್ನಾನು ದಾದಾನ ಮಾಡ್ಯಾನ. ದಾದಾ ಕೈಗುಣ ಬಹಳ ಚಲೋ ಅದ. ಈಗ ನಿಂದು ನನ್ನ ಕೈ ಮೇಲೆ ನಡೀತದ. ನನ್ನ ಮಾತಿಗೆ ಗೌರವ ಕೊಟ್ಟು ನಿನ್ ಲಗ್ನ ಮಾಡ್ಕೋತಿ ಹೊಂದಿಲ್ಲ. ಯಾಕಿದ್ಯಾ ಸ್ನಾನ ಮಾಡಿ ರೆಡಿ ಆಗಿದ್ಯಾ? ಆಕಳಿಸ್ತಾ ಇದೀಯಾ? ರಾತ್ರಿ ಯಾರ್ಯಾರು ಏನೇನ್ ಗಿಫ್ಟ್ ಕೊಟ್ಟಿದ್ರು ಅಂತ ನೋಡ್ತಾ ಕುತ್ಕೋಬಿಟ್ಟೆ. ಲೇಟ್ ಆಗೋಯ್ತು, ಸರಿ ನಿದ್ದೆನೆ ಆಗಿಲ್ಲ. ಎಲ್ಲಾರು ನಿಮ್ಗೆ ಇಷ್ಟ ಆಗೋ ಗಿಫ್ಟ್ ಕೊಟ್ಟಿದ್ದಾರೆ ತಾನೇ? ಓ, ತುಂಬಾ ಚೆನ್ನಾಗಿದೆ. ಆದ್ರೆ ಒಂದಿಬ್ರು ಮಾತ್ರ ಬಾರ್ಬಿ ಡಾಲ್ ಕೊಟ್ಟಿದ್ದಾರೆ. ವಾಟ್ ಎ ಜೋಕ್! ನಾನು ಇನ್ನೂ ಚಿಕ್ಕ ಹುಡುಗಿ ಅಂತ ಅನ್ಕೊಂಡಿದ್ದಾರೆ ಅವ್ರು. 21st ಅಂತ ಬರ್ದಿರೋ ಕೇಕ್ ನ ಕಟ್ ಮಾಡಿದ್ರು ನೋಡಿ, ಹೇಗ್ ಇನ್ಸಲ್ಟ್ ಮಾಡ್ತಾರೆ ಅಂತ. ಅವರು ನಿನ್ ವಯಸ್ಸು ನೋಡಿ ಕೊಟ್ಟಿದ್ದಲ್ಲ, ನಿನ್ ಸ್ವಭಾವ ನೋಡಿ. ವಾಟ್ ಡು ಯು ಮೀನ್? ನಾನಿನ್ನು ಚಿಕ್ಕೋಳಲ್ಲ, ದೊಡ್ಡೋಳಾಗಿದ್ದೀನಿ. 21, ನಾಟ್ ಅ ಜೋಕ್. ಅದೇ ನಾನು ಇನ್ನು ಯೋಚನೆ ಮಾಡ್ತಾ ಇರೋದು. ಇಷ್ಟು ವಯಸ್ಸಾದ್ರೂ ನಿನಗೆ ಇನ್ನು ರೆಸ್ಪಾನ್ಸಿಬಿಲಿಟಿನೇ ಬಂದಿಲ್ವಲ್ಲ ಅಂತ. ಪಪ್ಪ, ಸೇಮ್ ಓಲ್ಡ್ ಡೈಲಾಗ್. ಯಾಕೆ ಯಾಕೆ ಬಂದಿಲ್ಲ? ಇನ್ನೆರಡು ದಿನದಲ್ಲಿ ನನ್ ರಿಸಲ್ಟ್ ಬರುತ್ತೆ, ನೋಡಿ ರೆಸ್ಪಾನ್ಸಿಬಿಲಿಟಿ ಬಂದಿದೆಯಲ್ವೋ ಅಂತ ಹೇಳಿ. ದಿಯಾ, ನೀನ್ ಪಾಸ್ ಆಗ್ತೀಯಾ? ಅತ್ತೆ, ಯಾಕೆ ಕಾಲ್ ಎಳಿತೀರಾ? ಪಾಸ್ ಆಗ್ಬೇರೋಷ್ಟು ಪೆದ್ದಿನ ನಾನು. ನೀನ್ ಪೆದ್ದಿ ಅಲ್ಲ, ಅದ್ರ ಓದ್ಕೊಂಡೇ ಇಲ್ವಲ್ಲ, ಅದಕ್ಕೆ ನನಗೂ ಟೆನ್ಷನ್ ಆಗೋದು. ಅತ್ತೆ, ನಿಮ್ಗೂ ನಂಬಿಕೆ ಅಲ್ವಾ? ಅಲ್ಲ ದಿಯಾ, ನೀನ್ ಓದಿರೋದು ನಾನು ಯಾವತ್ತೂ ನೋಡಿಲ್ಲ, ಹಾಗಾಗಿ ನೀನ್ ಪಾಸ್ ಆಗ್ತೀಯ ಅನ್ನೋ ಭರವಸೆ ನನಗೂ ಇಲ್ಲ. ಅಯ್ಯೋ, ನಿಮ್ಮಿಬ್ರಿಗೂ ನಂಬಿಕೆ ಇಲ್ಲ ಅಂದ್ಮೇಲೆ ನನಗೆ ನಂಬಿಕೆ ಹೊರಟೋಗಕ್ ಶುರು ಆಯ್ತಲ್ಲ. ದಿಯಾ, ಟೆನ್ಷನ್ ಮಾಡ್ಕೊಂಬೇಡ, ನೀನ್ ಪಾಸ್ ಆಗ್ತೀಯ ಬಿಡು. ಹೇಗ್ ಪಾಸ್ ಆಗ್ತೀನಿ? ಹೇಗೆ ಅಂತ ಹೇಳಿದ್ರೆ, ನಾನು 100 ದೇವ್ರಿಗೆ ಹರಕೆ ಹೋಗ್ತಿದ್ದೀನಿ. ಸಾರಿಕಾ, ಇವತ್ತೊಂದ್ ಸ್ವಲ್ಪ ಒಡೆ ಜಾಸ್ತಿ ಮಾಡಿಸ್ಬೇಕಿತ್ತು. ಅಣ್ಣ, ನಾನು ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಒಂದ್ 10 ಒಡೆ ಜಾಸ್ತಿ ಮಾಡಿಸ್ಬೇಕಿತ್ತು ಅಂತ. ಪಪ್ಪ, ಅತ್ತೆ, ಪ್ಲೀಸ್ ಸ್ಟಾಪ್ ದಿಸ್. ಲಗ್ನ ಆಗೋದಕ್ಕ ನಂದು ಯಾವುದೇ ತಕರಾರಿಲ್ಲ. ಪ್ರತಿ ಕುಟುಂಬದಾಗೂ ಅವ್ರದೇ ಆದಂಥ ಒಂದು ಪದ್ಧತಿ ಇರ್ತದ, ಹಂಗ ನಮ್ಮ ಕುಟುಂಬದಾಗೂ ಒಂದು ಪದ್ಧತಿ ಅದ. ನಾಳೆ ದಿನ ಈ ಮನೆಗೆ ಬರೋ ಆಕಿ ಆ ಪದ್ಧತಿಗಳನ್ನ ನಡೆಸೋ ಆಕಿ ಆಗಿರ್ಬೇಕು. ಕಡಿ ಪಕ್ಷ ನಮ್ಮ ಪದ್ಧತಿನ ಕಲಿಯೋ ಮನಸ್ಸಿನಾಕಿ ಆದರೂ ಆಗಿರ್ಬೇಕು. ಇಲ್ಲ, ತಂದೆ ನಡೆಸ್ತೀನಿ ಅನ್ನೋ ಆಕಿ ಯಾವುದೇ ಕಾರಣಕ್ಕೂ ನನಗೆ ಬೇಡ. ಒಂದು ಇಡೀ ಕುಟುಂಬದ ಸಲುವಾಗಿ ಒಬ್ಬ ಆಕಿ ನಾ ಬದಲಾಯಿಸೋದಕ್ಕಾಗೋದಿಲ್ಲ. ಆದ್ರೆ ಒಬ್ಬ ಆಕಿನ ನಮ್ಮ ಕುಟುಂಬಕ್ಕೆ ತಕ್ಕಂಗ ಬದಲಾಯಿಸ್ಲಿಕ್ಕೆ ಬರ್ತದೆ. ಇಬ್ರು ನಡ್ಬರ್ಕ ಪ್ರೀತಿ ಒಂದಿದ್ರೆ ಸಾಕು, ಎಲ್ಲ ಹೊಂದ್ಕೊಂಡು ಹೋಗ್ತಾಳ. ನಂದು ತಂದು ಅನ್ನೋದು ಯಾವ್ದು ದೊಡ್ಡದಾಗಂಗಿಲ್ಲ. ನಾನು ಹಂಗ ಏನು ಗೊತ್ತಿಲ್ದಂಗ ಬಂದು ಈ ಮನೆಗ್ ಹೊಂದ್ಕೊಂಡಿಲ್ಲೇನು. ಪಿ
ನೀವಂತೂ ಈ ಮನಿ ಸಲುವಾಗಿ ಹುಟ್ಟಿರಿ ಅಂತ ಅನಿಸ್ತದ ವೈನಿ. ಹಾ ಹಂಗ ಇನ್ನೊಬ್ಳು ಈ ಮನಿ ಸಲುವಾಗಿ ಎಲ್ಲ ಹುಟ್ಟಾಳ. ವಿಕಾಸ ದಾದಾ, ನಿಮ್ ಮಾತಿಗೆ ನಾ ಗೌರವ ಕೊಡ್ತೀನಿ, ಆದ್ರ ಇದ್ದಕ್ಕಿದ್ದಂಗ ನನ್ನ ಲಗ್ನದ ವಿಚಾರ ಹೆಂಗ್ ಶುರು ಆತು? ಬರೇ ಶುರು ಆಗಿಲ್ಲ ಶಶಾಂಕ, ಒಂದ್ ಹೆಜ್ಜೆ ಮುಂದ್ ಹೋಗ್ಯದ. ಅಂದ್ರ ಆಗ್ಲೇ ಹುಡುಗಿನ ನೋಡ್ ಆಗ್ಯದ. ಏನ್ ಹೇಳಕತ್ತೀರಿ? ಹೌದಾ? ಕೇಳ, ಒಂದ್ ಹುಡುಗಿ ಮತ್ತೆ ಆಕೆ ಕುಟುಂಬದವರು ನಮ್ಗೆಲ್ರಿಗೂ ಪಸಂದ್ ಆಗ್ಯಾರ. ನೀನು ಆ ಮನೆಯವ್ರಿಗೆ ಪಸಂದ್ ಆಗಿದೆ, ಆ ಹುಡುಗಿನ ನೀನ್ ಲಗ್ನ ಮಾಡ್ಕೊ ಅಂತ ಹೇಳಕತ್ತೀನಿ. ದಾದಾ, ನೀವ್ ನನಗ ಒಂದ್ ಮಾತು ಹೇಳ್ದ, ಹುಡುಗಿನ ಆರ್ಸದ್ರಿ? ಈ ಹೇಳಕತ್ತೀನಲ್ಲಪ್ಪ. ಹಂಗಲ್ಲ ದಾದಾ, ಮಾತುಕತೆ ಆಡೋದಕ್ ಮುಂಚೆ ನನಗೊಂದ್ ಮಾತು ಹೇಳಿದ್ರೆ ಚಲೋ ಇರ್ತಿತ್ತು. ಅಂದ್ರ ನೀ ಹೇಳೋದೇನ? ನೀನ್ ಕೇಳಿ ಹುಡುಗಿನ ಗಟ್ಟಿ ಮಾಡ್ಕೋಬೇಕಾಗಿತ್ತ? ಹಂಗಲ್ಲ ದಾದಾ, ಇದೆಲ್ಲ ಯಾವಾಗ ಶುರು ಆತು? ಹಾ, ನಾನು ಅದ ಅಂತೀನಿ, ನಾನು ಇಲ್ಲೇ ಅದೀನಿ, ನನಗ್ ಗೊತ್ತಿಲ್ದ ಇದೆಲ್ಲ ಹೆಂಗ್ ಶುರು ಆತು. ಆ ಹುಡುಗಿ ಮತ್ತ ಆ ಮನೆಯವರು ನಿನಗೂ ಗೊತ್ತದಾರ. ಯಾರ ದಾದಾ ಹುಡುಗಿ? ಯಾರ ವಿಚಾರ ಹೇಳಿಕತ್ತೀರಿ? ಯಾಕ್ ಸುಮ್ನಾದ್ರಿ? ಹೇಳ್ರಲ್ಲ, ಅವಗೂ ಗೊತ್ತಾಗ್ಲಿ ಯಾರ ಮನಿ ಗಳೆಯಾಗ ಹೊಂಟಾನ ಅಂತ ಹೇಳಿ. ಹುಡುಗ ಯಾರು? ದಿ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್, ಹ್ಯಾಂಡ್ಸಮ್ ಅಂಡ್ ಇಂಟೆಲಿಜೆಂಟ್. ಹೆಸರೇನು? ನಾನ್ ನೋಡಿದೀನ. ಆಫ್ ಕೋರ್ಸ್ ನೀನ್ ನೋಡಿದೀಯ, ನಿನಗೆ ಚೆನ್ನಾಗಿ ಗೊತ್ತವ. ಕ್ರಿಷ್, ನಿನ್ನ ಫ್ರೆಂಡ್ಸ್ ಅಲ್ಲಿ ಯಾರನ್ನೋ ಹುಡುಕಿ ನಿನಗೆ ಮದುವೆ ಮಾಡುವಷ್ಟು ದಡ್ಡ ಅಲ್ಲ ನಿಮ್ಮಪ್ಪ. ಮತ್ಯಾರು? ಹುಡುಗಿ ಬೇರೆ ಯಾರಲ್ಲಪ್ಪ, ನಡುಕೋಟೆ ಮನೆಯವ್ರ ಮಗ, ಡಾಕ್ಟರ್ ಶ್ರೀಧರ್ ಮಗಳು. ಶಶಾಂಕ್, ಏನಂದ್ರಿ ದಾದಾ? ದಿಯಾನ? ಹಾ, ದಿಯಾನ. ಡಾಕ್ಟರ್ ಒಬ್ಬಾಕಿನ ಮಗಳಿದ್ದಾಳ, ಮತ್ ಬೇರೆ ಯಾರಿದ್ದಾರ? ಆ ಖಬರ್ಗಿಡಿ ಹುಡುಗಿನ ನನ್ ಜೋಡಿ ಲಗ್ನ ಮಾಡೋದಕ್ಕೆ ಹೊಂಟಿರೇನ? ಆ ಏಲಿಯನ್ ಸೈಂಟಿಸ್ಟ್? ಅವನು ಏಲಿಯನ್ ಅಲ್ಲದಿಯ, ಈ ಮನೆ ಗಳಿಯ ಆಗೋನು. ಆರ್ ಯು ಜೋಕಿಂಗ್? ಈ ವಿಷಯದಲ್ಲಿ ಯಾರಾದ್ರೂ ಜೋಕ್ ಮಾಡ್ತಾರ? ನೋ, ಐ ಆಮ್ ಸೀರಿಯಸ್. ನೋ, ನೆವರ್. ನಾನಂತ ಆ ಗೂಬೆನ ಯಾವ್ದೇ ಕಾರಣಕ್ಕೂ ಮದ್ವೆ ಆಗಲ್ಲ. ದಿಯಾ, ನಿನ್ ಎಷ್ಟೋ ಜನ ಫ್ರೆಂಡ್ಸ್ ಗಿಂತ ಅವನ್ ತುಂಬಾ ಚೆನ್ನಾಗಿದ್ದಾನೆ, ಚೆನ್ನಾಗಿ ಓದ್ಕೊಂಡಿದ್ದಾನೆ, ಗಂಭೀರವಾಗಿದ್ದಾನೆ. ಅದಕ್ಕೆ ಅವ್ನ ನಿಂಗೆ ಮ್ಯಾಚ್ ಆಗಲ್ಲ ಅಂತಿರೋದು? ದಾದಾ, ನೀವು ಕರೆ ಹೇಳ್ರಿ, ನನ್ ಜೋಡಿ ಚಾಸ್ತಿ ಮಾಡ್ಲಿಕ್ಕೆ ಹೌದಲ್ಲ? ಇಂತ ವಿಷಯದಾಗ ಎಂದ್ರೆ ಚಾಸ್ತಿ ಮಾಡ್ತಾರ ನೋರು? ನೋಡಪ್ಪ, ನನಗಂತೂ 100% ನನ್ ಒಪ್ಪಿಗೆ ಅದ. ಹುಗಿದ್ರೆ ಸುಮ್ಮನೆ ಸೀರಿಯಸ್ ಹೇಳಕತ್ತೀನಿ ದಾದಾ, ಆಕೆ ಏನ್ ಯೋಗ್ಯತೆ ಅದ ಅಂತ ನನ್ ಜೋಡಿ ಲಗ್ನ ಮಾಡಕ್ ಹೊಂಟಿರಿ ನೀವು? ಆಕೆಗೆ ಏನಾಗೈತೋ, ಚಂದದಳ, ಓದಿದಳ, ಗುಣವಂತದಳ, ಜೊತೆಗೆ ನಮ್ಗೆಲ್ರಿಗೂ ಗೊತ್ತಾದಳ. ಗೊತ್ತಿರೋದಷ್ಟೇ ಅಲ್ಲ, ಆಕೆ ನಮ್ಮೆಲ್ಲರಿಗೂ ಪಸಂದ ಆಗ್ಯಾಳ. ನೀವೆಲ್ಲರೂ ಹಿಂಗೆಂಗ ತೀರ್ಮಾನ ತಗೊಂಡಿರ ನನಗೆ ತಿಳಿವಲ್ದು. ಆಕೆ ಪೆದ್ದ ಪೆದ್ದಾಗಿ ಮಾತಾಡಿ ನಿಮ್ಮನ್ನೆಲ್ಲರನ್ನೂ ಮಳ್ಳು ಮಾಡ್ಯಾಳ. ನೀವ್ ಅನ್ಕೊಂಡಂಗಿಲ್ಲ, ಆಕೆ ಇರೋದ ಬ್ಯಾರೆ. ಆಕೆ ಅವತಾರೆಲ್ಲ ನೋಡಿನಿ ನಾನು, ಬಹಳ ಉಡಾಳದಳ. ಉಡಾಳ ಫ್ರೆಂಡ್ಸ್ ಜೋಡಿ ತಿರುಗೋತ ಮೋಜು ಮಸ್ತಿ ಮಾಡೋದ್ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ಆಕೀಗ. ಗೊತ್ತಿದ್ದು ಗೊತ್ತಿದ್ದು ಆಕಿನ ಲಗ್ನ ಆಗೋದಕ್ಕ ನನಗಿನ್ ತಲೆ ಕೆಟ್ಟಿಲ್ಲ. ಶಶಾಂಕ, ಯಾರ್ಯಾರ ಮನೆ ಹೆಣ್ಮಕ್ಳಗ ಹಂಗಲ್ಲ ಅಪವಾದ ಕೊಟ್ಟು ಮಾತಾಡಬಾರ್ದು. ಆಕಿ ಮೇಲೆ ಸುಮ್ ಸುಮ್ನೆ ಅಪವಾದ ಕೊಡೋ ಹರ್ಕತ್ತ ನನಗೇನದ ಅತ್ಯ? ನೀವೆಲ್ಲರೂ ಆಕಿನ ನನ್ ಜೋಡಿ ಗಂಟಾಗ್ಲಿ ನೋಡಕತ್ತೀರಿ, ಅದಕ್ಕೆ ಈ ಮಾತು ಹೇಳಿಕತ್ತೀನಿ ಅಷ್ಟ. ಓಹೋ, ನಮಗ್ ಬೇಕಾದ ತೀರ್ಮಾನನ ಮಾಡ್ಯಾರ. ಆದ್ರ ಯಾವಾಗ ಮಾಡಿದ್ರು? ಓಹೋ, ನಾವ್ ಹೊರಗಿದ್ವಲ್ಲ ಅವಾಗ ಮಾತಾಡ್ಕೊಂಡಿರ್ತಾರ. ಪ್ರಾಚೀನೇ ನನ್ ಬರ್ತ್ಡೇ ಕಳ್ಸೋದಕ್ ಅಬ್ಜೆಕ್ಷನ್ ಮಾಡ್ದ. ಅಂತವನ್ನ ಮದ್ವೆ ಮಾಡ್ಕೊಂಡ್ರೆ ಮೂಲೆಯಲ್ಲಿ ಮುಸ್ಕಾಕೊಂಡು ಮಲ್ಕೊಂಡಿರ್ಬೇಕಷ್ಟೆ. ಅತ್ತೆ, ನೀವಾದ್ರೂ ಹೇಳಿ. ನಾನೇನಮ್ಮ ಹೇಳಿ, ನಿನ್ ಹುಡುಗಾಟಕ್ಕೆ ಹುಚ್ಚುತನಕ್ಕೆ ಬ್ರೇಕ್ ಹಾಕೋದಕ್ಕೆ ಅಂತವನೇ ಬೇಕು. ಇಷ್ಟು ದಿನ ಪಾರ್ಟಿ ಫ್ರೆಂಡ್ಸ್ ಅಂತ ಅಲ್ದಾಡಿದ್ ಸಾಕಾಗಿಲ್ವಾ? ಏನ್ ಜೀವನ ಪೂರ್ತಿ ಇದೇ ಮಾಡ್ಕೊಂಡಿರ್ತೀಯ? ನೋ, ಇದಕ್ ನಾನು ಒಪ್ಪಲ್ಲ. ನಾನು ಒಪ್ಪಲ್ಲ. ನನ್ಗೂ ಅವನ್ಗೂ ಥಿಂಕಿಂಗ್ ಯಾವ್ದ್ರಲ್ಲೂ ಮ್ಯಾಚ್ ಆಗಲ್ಲ. ಮದ್ವೆ ಆದ್ರೆ ಒಟ್ಟಿಗೆ ಇರೋದಕ್ ಸಾಧ್ಯನೇ ಇಲ್ಲ. ನೀವು ಮಮ್ಮಿ ದೂರ ಆದಂಗೆ ನಾವು ದೂರ ಆಗ್ಬಿಡ್ತೀವಷ್ಟೇ.
ಆಕಿ ನಮ್ ಮನೆಗ್ ಬಂದಾಗ ನಾವೆಲ್ಲಾರು ನೋಡಿವಿ. ಆಕಿ ನೀ ತಿಳ್ಕೊಂಡಂಗಿಲ್ಲ, ಬಹಳ ಚಲೋ ಹುಡುಗಿ ಅದಾಳ. ಮಂದಿ ಏನಾರ ಮಾತಾಡ್ಲಿಕ್ಕತಿ, ನಿಮ್ಗೇನ್ ಗೊತ್ತ ಆಕಿ ಬಗ್ಗೆ? ನಮ್ ರೀತಿ ರಿವಾಜ್ ಏನಾರ ಒಂದಾರ ಗೊತ್ತದ ಆಕಿಗ? ಚಿಕ್ಕಿ ನೀವೇ ಹೇಳಿ, ದೊಡ್ಡವ್ರಗ ಹೆಂಗ್ ಗೌರವ ಕೊಡ್ಬೇಕು ಗೊತ್ತದ ಆಕಿಗ? ಹಾ ಗೊತ್ತಿಲ್ಲ ಅತ್ಯ. ಯಾರ ಜೋಡಿ ಹೆಂಗ್ ನಡ್ಕೋಬೇಕು ಏನಾರ ಗೊತ್ತದ ಆಕಿಗ? ಗೊತ್ತಿಲ್ಲ ಅತ್ಯ. ಮುಂಜಾನಿಂದ ಸಂಜೆವರೆಗೂ ಬರೀ ಮೋಜು ಮಸ್ತಿ ಪಾರ್ಟಿ, ಇಷ್ಟ ಇಷ್ಟ ಗೊತ್ತಿರೋದ ಆಕಿಗ? ಯಾರಿಗೇನು ಗೊತ್ತಿಲ್ಲ. ಆಕಿನ ಸಣ್ಣಕಿದ್ದಾಳು, ಅರೆ ಈ ಮನಿಗ್ ಬಂದ್ಮೇಲೆ ಎಲ್ಲಾ ಕಲಿತಾಳ. ನಾ ಈ ಮನಿಗ್ ಬಂದಾಗ ಅಡಿಗೆ ಮಾಡೋ ಸುದಾಗ ಬರ್ತಿದ್ದಿಲ್ಲ ನನಗ. ಇಲ್ಲಿ ಬಂದ್ಮೇಲೆ ನಮ್ಮ ಅತ್ತೆಯವರೆಲ್ಲ ಹೇಳ್ಕೊಟ್ಟಿದ್ದಕ್ಕ ನನಗೂ ಎಲ್ಲ ಈಗ ಬರ್ತದ. ಹ್ಮ್, ಮಾಯ ಒಬ್ಬಾಕಿನೇ ಅಲ್ಲ, ಎಲ್ಲಾ ಸೊಸೆಯಂದಿರು ಈ ಮನಿಗ್ ಬಂದ್ಮೇಲನ ಇಲ್ಲಿನ ರೀತಿ ರಿವಾಜು ಕಲ್ತಾರ, ಹಂಗ ಈಕಿನೂ ಕಲಿತಾಳ. ಇದು ಬರೇ ಅಡಿಗೆ ವಿಚಾರ ಅಲ್ಲ ಅತ್ತಿಯ, ನಿಮ್ ಜೋಡಿ ವಾದ ಮಾಡ್ಲಿಕ್ಕೆ ನನಗೆ ಆಗಂಗಿಲ್ಲ ನೋಡ್ರಿ. ನಿಮ್ ಕಣ್ಣಾಗ ಗಟ್ಟಿ ಕುಂತ್ ಬಿಟ್ಟಾಳ ಆಕಿ. ಆಕಿ ಮುಂದೆ ಹೆಂಗ್ ಅದಳೋ ಹಿಂದೆ ಹಂಗಿಲ್ಲ, ಬ್ಯಾರನೆ ಅದಳ. ಆಕಿ ಎರಡು ಮುಖ ನಾನ್ ನೋಡಿನಿ, ಅದೇ ಹೇಳಿಕತಿ ನಿಮ್ಗೆ ಯಾರು ತಿಳಿವಲ್ದು. ತಾ ಇನ್ನೇನು ಮಾಡ್ಲಿ? ಏ ನೀ ಎಷ್ಟೇ ಹಾರಾಡಿದ್ರು ದಾದಾ ಮಾತಾಡ್ಯಾರ ಅಂದಮೇಲೆ ಆ ಹುಡುಗಿನ ಗಟ್ಟಿ ಮಾಡೋದ. ನೀನ್ ಆಕಿನ ತಪ್ಪು ತಿಳ್ಕೊಂಡಿ, ರೀತಿ ರಿವಾಜಿನ ವಿಚಾರ ಬಿಡು, ಅದ್ ಯಾವಾಗ ಬೇಕಾದ್ರೂ ಕಲೀಲಿಕ್ ಬರ್ತದ. ಆಕಿ ನಿನ್ ಪಕ್ಕ ನಿಂತ್ರ ಈಡು ಜೋಡು ಮಸ್ತ್ ಇರ್ತದ, ಅದನ್ ನೋಡು. ಹೌದಪ್ಪ, ನೀ ತಬಲ ಆಕಿ ಹಾರ್ಮೋನಿಯಂ ಪೇಟಿ ಇದ್ದಂಗ, ಇಬ್ರು ಸೇರಿದ್ರೆ ಮಸ್ತ್ ಸಂಗೀತ ಹುಡ್ತದ. ಅಪ್ಪ ನಿಮ್ಗೆ ಯಾಕೆ ತಿಳಿವಲ್ದು, ನನಗೂ ಆಕಿಗೂ ವೇವ್ ಲೆಂತ್ ಮ್ಯಾಚ್ ಆಗಂಗಿಲ್ಲ. ಆಕಿನ ಒಂದ್ ದಿಕ್ಕದಳ, ನಾನೇ ಒಂದ್ ದಿಕ್ಕದೀನಿ. ಈಗಿನ ಕಾಲದ ಹುಡುಗರ್ಗ ವೇವ್ ಲೆಂತ್ ಅನ್ನೋ ರೋಗ ಮೆತ್ಕೊಂಡದ ನೋಡು. ಹಿರಿಯರ್ ಮಾತನ್ನ ಮೀರಿ ವೇವ್ ಲೆಂತ್ ಅಂತ ಹೋಗ್ತಾರ, ಲಗ್ನ ಮಾಡ್ಕೊಂಡು ಬರ್ತಾರ, ಸಣ್ಣ ಸಣ್ಣ ವಿಚಾರಕ್ಕೂ ಜಗಳ ಮಾಡ್ಕೊಂಡು ಡೈವರ್ಸ್ ಮಾಡ್ಕೋತಾರ. ಮನ್ಯಾಗ ಹಿರಿಯರಿದ್ರ ದೊಡ್ಡ ಜಗಳ ಆದ್ರೂ ತಿಳಿ ಹೇಳಿ ಅದನ್ನ ತಪ್ಪಿಸ್ತಾರ. ಮನ್ಯಾಗ ಯಾರು ಹಿರಿಯರಿಲ್ಲ ಅಂದ್ರ ಸಣ್ಣ ವಿಷಯನು ದೊಡ್ಡ ಮಾಡ್ಕೊಂಡು ಬೇರೆ ಆಗ್ತಾರ ಅಷ್ಟ. ದಿಯಾಗ ನಿನಗ ಹೊಂದಿಕೆ ಆಗ್ಲಿಲ್ಲ ಅಂದ್ರ ಹೊಂದಿಸ್ಲಿಕ್ಕೆ ನಾವೆಲ್ಲ ಇದ್ದೀವಲ್ಲ. ಹೌದಾ ಹುಚ್ಚಪ್ಪ, ಗಂಡ ಹೆಂಡತಿ ಇಬ್ಬರದು ವೇವ್ ಲೆಂತು ಒಂದೇ ಇರಬಾರ್ದು. ಇಬ್ಬರದು ಗುಣಗಳು ಬೇರೆ ಬೇರೆ ಇದ್ರೆ ಸಂಸಾರ ಸಮವಾಗಿರ್ತದೆ. ಈಗ ಉದಾಹರಣೆಗೆ ಗಂಡ ಮುಂಗೋಪಿ ಆದ್ರೆ ಹೆಂಡತಿಗೆ ತಾಳ್ಮೆ ಇರುತ್ತೆ. ಗಂಡಂಗ ವ್ಯವಹಾರ ಜ್ಞಾನ ಇಲ್ಲ ಅಂದ್ರೆ ಹೆಂಡತಿ ಚಾಣಾಕ್ಷಿ ಆಗಿರ್ಬೇಕು. ಗಂಡ ಮುಂಗೋಪಿ ಅಂದ್ರೆ ಆಕೆ ತಾಳ್ಮೆ ಇದ್ರೆ ಸಂಸಾರದ ತಾಳ್ಮೇಳ ಸರಿ ಸಮವಾಗಿರ್ತದೆ. ಬರೋಬ್ಬರಿ ಹೇಳಿದ್ರಿ ದಾದಾ, ಇವನಿಗೂ ದಿಯಾಗೂ ಹೊಂದಿಕೆ ಆಗೇ ಆಗ್ತದ. ಹೆಂಗ ಅಂತ ಅಂದ್ರ, ಇವ ಗಂಭೀರ ಅದನ ಆಕಿ ಹುಡುಗಾಟಿಕೆ ಆಡ್ತಾಳ, ಇವ ಇತಿಹಾಸ ಪುರುಷ ಅದನ ಆಕಿ ಮಾಡ್ರನ್ ಹುಡುಗಿ ಅದಳ. ಸಾಕು ಮಾಡ್ತೀಯ ಕುಕ್ಕಿ, ಬಂದು ಮಾಡ್ರಿ ನಿಮ್ ಲೆಕ್ಕಾಚಾರನ. ಕಡ್ಡಿ ತುಂಡು ಮಾಡ್ದಾಗ ಒಂದ್ ಮಾತು ಹೇಳ್ತೀನಿ ಕೇಳ್ರಿ, ಸನ್ಯಾಸಿ ಆಗ್ಬೇಕಾದ್ರೆ ಹಿಂಗ ಇರ್ತೀನಿ, ಆದ್ರೆ ಆಕಿನ ಜೋಡಿ ಮಾತ್ರ ನನ್ ಲಗ್ನ ಆಗೋದಿಲ್ಲ. ದಿಯಾ ನೀನು ನಮಗ್ ಕಂಪೇರ್ ಮಾಡಿ ಮಾತಾಡ್ಬೇಡ, ನಾವಿಬ್ರು ಇಂಟೆಲಿಜೆಂಟ್ ಡಾಕ್ಟರ್ಸ್ ಇದ್ವಿ, ಅದೇ ನಮಗ್ ಮುಳುವಾಯ್ತು. ಅವಳ ಆಂಬಿಷನ್ ನನ್ನನ್ನು ಅವಳಿಂದ ದೂರ ಮಾಡ್ತ. ಆದ್ರೆ ಇಲ್ಲಿ ಶಶಾಂಕ್ ತುಂಬಾ ಇಂಟೆಲಿಜೆಂಟ್ ಇದ್ದಾನೆ, ಅದು ಮಾತ್ರ ಅಲ್ಲ ಅವನಿಗೆ ಫ್ಯಾಮಿಲಿ ವ್ಯಾಲ್ಯೂ ಏನು ಅಂತ ಗೊತ್ತು. ನೀನ್ ಅವನನ್ನ ಮದುವೆ ಮಾಡ್ಕೊಂಡ್ರೆ ಸಂತೋಷ ಅನ್ನೋದು ಪಾರ್ಟಿಗಳಲ್ಲ ರೆಸಾರ್ಟ್ಗಳಲ್ಲ ಫ್ಯಾಮಿಲಿಯಲ್ಲಿ ಇದೆ ಅಂತ ಕಲಿತೀಯ. ನೀವಿಬ್ರು ನನ್ನ ಕಣ್ಣಿಗಳ ಓಲ್ಡ್ ಪೀಪಲ್ಗಳ ತರ ಕಾಣ್ತಾ ಇದ್ದೀರಾ. ನನಗೆ ಆ ಏಲಿಯನ್ ಕಂಡ್ರೇನೆ ಆಗಲ್ಲ, ಯಾವ್ದೇ ಕಾರಣಕ್ಕೂ ನಾನು ಅವನನ್ನ ಮದ್ವೆ ಮಾಡ್ಕೊಳ್ಳಲ್ಲ. ನಾನ್ ನಿನಗೆ ಅವನ ಜೊತೆ ಮದುವೆ ಮಾಡೇ ಮಾಡ್ತೀನಿ. ಹಾಗೇನಾದ್ರೂ ಮಾಡಿದ್ರೆ ನಾನ್ ಮನೆ ಬಿಟ್ಟು ಓಡೋಗ್ತೀನಿ. ಶಶಾಂಕ ಏನಾಗಿದ್ ನಿನ್ಗ, ದೊಡ್ಡವ್ರಿಗೆ ಹಿಂಗೆಲ್ಲ ಮಾತಾಡ್ತಿ? ಮತ್ತೆ ಹೆಂಗಮ್ಮ ಮಾತಾಡ್ಲಿ, ಯಾಕೆ ನಿಮ್ಗೆ ಯಾರಿಗೂ ಅರ್ಥ ಆಗವಲ್ದು? ಯಾರ ಜೋಡಿ ನಾ 10 ಸೆಕೆಂಡ್ ಇರೋದಕ್ ಆಗೋದಿಲ್ಲೋ ಆಕಿನ ಜೋಡಿ ಜೀವನ ಪೂರ್ತಿ ನಾ ಹೆಂಗಿರ್ಲಿ? ಸಾಧ್ಯ ಇಲ್ಲ. ಯಾಕ್ ಸಾಧ್ಯ ಆಗಂಗಿಲ್ಲ ಶಶಾಂಕ? ಹೊಂದ್ಕೊಂಡ್ ಹೋದ್ರ ಎಲ್ಲ ಸಾಧ್ಯ ಆಗ್ತದ. ಹೊಸ್ದಾಗ ಚಪ್ಪಲಿ ಹಾಕೊಂಡ್ರ ಅವು ಕಚ್ತಾವ, ಹೊಸ್ದಾಗ ಅರ್ಬಿ ಹಾಕೊಂಡ್ರ ಅವು ಚುಚ್ತಾವ. ಅಂತದ್ರಾಗ ಇದು ಹೊಸ ಸಂಬಂಧ ಅದ, ಮೊದ್ಲು ಸ್ವಲ್ಪ ತ್ರಾಸ ಆಗ್ತದ, ಆಮೇಲೆಲ್ಲ ಸರಿ ಹೋಗ್ತದ. ಸಂಬಂಧ ಎಲ್ಲೇ ಬೆಳೆಸಿದ್ರು ಶುರುವಾತ್ನಾಗ ತ್ರಾಸ ಆಗೇ ಆಗ್ತದ ಶಶಾಂಕ. ಹೊಂದ್ಕೊಳ್ತಾ ಹೋಗೋದನ್ನ ಕಲ್ತ್ರ ಎಂಥ ಸಂಬಂಧನೂ ಗಟ್ಟಿಯಾಗಿ ಉಳ್ಕೋತದ. ದಿಯಾ ಈ ಮನಿಗ್ ಸೊಸಿಯಾಗಿ ಬಂದ್ರ ನಮ್ ಎಲ್ಲಾರ ಜೋಡಿನೂ ಹೊಂದ್ಕೊಂಡೇ ಹೊಂದ್ಕೋತಾಳ.
ಆ ಖಾತ್ರಿ ಅದ ನನ್ಗ. ಬರೋಬ್ಬರಿ ಹೇಳ ನೋಡೋ ಬೇಡ. ಒಂದ್ ವೇಳೆ ಒಂದಕ್ಕೆ ಆಗದೆ ಹೋದ್ರೆ ಅತ್ಯ ಹೊಂದ್ಕೊಳ್ಳೋದಕ್ಕ ಒಂದು ವಯಸ್ಸಂತ ಇರ್ತದ ಅತ್ಯ. ಆಕೆಗ ಆ ವಯಸ್ಸು ಕೂಡ ಮೀರು ಹೋಗ್ಯತ. ನಮ್ಮಿಬ್ಬರನ್ನ ಒಂದ್ ಮಾಡೋದಿರ್ಲಿ, ನಮ್ಮಿಬ್ಬರ ಹೆಸರನ್ನು ಕೂಡ ದೂರ ದೂರ ಇಡಬೇಕಾಗ್ತದ. ಅಂದ್ರ ನೀನ್ ಈ ಲಗ್ನ ನಿರಾಕರಿಸ್ಲಿಕ್ಕ? ಸಾರಿ ದಾದಾ, ಆಕೆ ನಮ್ಮ ಮನೆಗೆ ಬರೋದಿರ್ಲಿ. ಆಕೆ ನಮ್ಮ ಓಣೆಗೆ ಬಂದ್ರು ನಾ ಓಡ ಹೋಗ್ತೀನಿ. ಹಂಗ ಅದಳ ಆಕೆ. ನಮ್ ಮಾತಿಗೆ ಕಿಮ್ಮತ್ ಇಲ್ಲ ನಿನ್ನ ಬಳಿ. ನಾ ಹಂಗ ಹೇಳಿಲ್ಲ ದಾದಾ. ನಾ ನಿಮ್ ತೀರ್ಮಾನಕ್ಕೆ ವಿರುದ್ಧ ಹೊಂಟಿಲ್ಲ. ನನ್ ವಿರುದ್ಧನೇ ನಿಮ್ ತೀರ್ಮಾನ ಹೊಂಟದ. ಅದ್ರ ಅರ್ಥ ನಾವು ತಗೊಂಡಿರೋ ತೀರ್ಮಾನ ಸರಿ ಇಲ್ಲ ಅಂತ ಹೇಳಕತ್ತೀವಿ. ನಾ ಹಂಗ ಮಾತಾಡಕತ್ತಿಲ್ಲ ದಾದಾ. ಮತ್ ಹೆಂಗಪ್ಪ ಹೇಳ್ದಿ? ದೊಡ್ಡವ್ರಿಗೆ ತಿರುಗಿ ಮಾತಾಡಿಸ್ ದೊಡ್ಡವ್ ಆಗಿಲ್ಲ ನೀನು. ತಿಳ್ಕೋ ಸರಿ ಯಾವ್ದು ತಪ್ಪ ಯಾವ್ದು ಅಂತ ದಾದಂಗ ನಿನಗಿಂತ ಚಲೋನ ಗೊತ್ತದ. ಅದೆಲ್ಲ ತಿಳ್ಕೊಂಡ್ ಅವ್ರು ನಿರ್ಧಾರ ಮಾಡಿರ್ತಾರ. ಅಮ್ಮ ನೀ ಹಿಂಗ ಮಾತಾಡ್ತಾ ಇದ್ರ ನಾ ಹೆಂಗ್ ಉತ್ತರ ಕೊಡ್ಲಿ? ಇದನ್ನ ಜೀವನದಾಗ ಬಹಳ ಇಂಪಾರ್ಟೆಂಟ್ ಡಿಸಿಷನ್ ಅದ. ಆಕಿ ಜೋಡಿ ನಾನ್ ಸಂಸಾರ ಮಾಡ್ಲಿಕ್ಕ ಸಾಧ್ಯನೇ ಇಲ್ಲ. ಶಶಾಂಕನ ಮದುವೆ ಮಾಡ್ಕೊಂಡು ಆ ಮನೆಗೆ ಹೋದ್ಮೇಲೆ ನಾನ್ ಮಾಡಿದ ಒಳ್ಳೆ ಕೆಲಸ ಅಂತ ನಿನಗೆ ಅನ್ಸುತ್ತೆ. ಎಂತ ಹುಡುಗಿ ಆಗ್ಲಿ, ಇಷ್ಟಪಟ್ಟು ಮದುವೆ ಮಾಡ್ಕೊಳ್ಳುವಂತ ಹುಡುಗ ಅವನು. ಹಾಗಾದ್ರೆ ನೀವೇ ಮದುವೆ ಮಾಡ್ಕೊಳ್ಳಿ. ಕುಕ್ಕಿ, ಯಾಕಂದ್ರೆ ದಾದನ್ ಕೊಲೆ ಮುಂದೆ ಸೇರ್ಕೊಂಡಿದೆ. ಎಲ್ಲ ನಿಂದ ಪ್ರಸಾದನು. ಬೆಳಗ್ಗೆಯಿಂದ ದಾದ ಊಟನೂ ಮಾಡಿಲ್ಲ, ಗುಳಿಗಿನೂ ತಗೊಂಡಿಲ್ಲ, ಸೆಟ್ಕೊಂಡು ಒಳಗ್ ಕುಂತಾರ. ಶರತ, ಅವನಿಗೆ ಹೇಳಿ ಏನು ಪ್ರಯೋಜನ? ಕುಕ್ಕಿ ಯಾಕೆ ಮಾತಾಡ್ಲಿಕ್ಕೆ? ಮರಯ್ಯ ತುಂಬ ನಿಂತು ಬಿಡು ನೀನು.